ಕೌಟುಂಬಿಕ ಕಲಹಕ್ಕೆ ಅಳಿಯನೇ ಮಾವನ ಕೊಲೆ ಮಾಡಿರುವ ಘಟನೆ ಛೋಟಾ ಮುಂಬೈನಲ್ಲಿ ನಡೆದಿದೆ. ಹುಬ್ಬಳ್ಳಿಯ ಲಿಂಗರಾಜ್ ನಗರದಲ್ಲಿ ಬೆಳಗ್ಗೆ ಕೊಲೆ ನಡೆದಿದ್ದು ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಂಶುಪಾಲ ಶಂಕರಪ್ಪ ಮುಷನ್ ಅವರ್ ಕೊಲೆಯಾಗಿದ್ದಾರೆ. ಶಂಕರಪ್ಪನವರ ಅಳಿಯ ಸಂತೋಷ್ ಎಂಬಾತ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದು ಸ್ಥಳಕ್ಕೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಲಾಭುರಾಮ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಇನ್ನು ಕೊಲೆಗೈದ ಸಂತೋಷ್ನನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸುತ್ತಿದ್ದು ಮೃತ ವ್ಯಕ್ತಿಯ ಶವವನ್ನು ಹುಬ್ಬಳ್ಳಿಯ ಕಿಮ್ಸ್ ಶವಾಗಾರಕ್ಕೆ ರವಾನೆ ಮಾಡಲಾಗಿದೆ. ಈ ಕುರಿತು ಹುಬ್ಬಳ್ಳಿಯ ವಿದ್ಯಾನಗರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇವತ್ತು ಬೆಳಿಗ್ಗೆ ಸುಮಾರು 6:30 ಮಧ್ಯದಲ್ಲಿ ವಿದ್ಯಾನಗರ್ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಲಿಂಗರಾಜ್ಪುರ ಅಂತ ಏನು ಏರಿಯಾ ಬರ್ತದಲ್ಲಿ ಶ್ರೀ SS ಮುಷಣ್ಣವರವರು ಬೆಳಿಗ್ಗೆ ವಾಕಿಂಗ್ ಅವ್ರದ್ದು ರುಟೀನ್ ಇದೆ, ಅದಕ್ಕೋಸ್ಕರ ಮನೆಯನ್ನು ಹೊರಗಡೆ ಬರುವಾಗ ಅವ್ರ ಮೊನ್ನೆ ಮುಂದೆ ವೇಟ್ ಮಾಡೋರವ್ರ ಅಳಿಯ ಸಂತೋಷ್ ಅಂತ ಅವ್ರು ಹೆಂಗೆ ಡೋರ್ ಓಪನ್ ಮಾಡಿದ ತಕ್ಷಣ ಇವರು ಮನೆ ಒಳಗಡೆ ಎಂಟರ್ ಆಗಿ ಅವ್ರ ಜೊತೆಗೆ ಅವರು ಪ್ರಿಪೇರ್ ಆಗಿ ಬಂದಿದ್ದರು. ಅವ್ರ ಕಡೆ ನೈಫ್ ಇತ್ತು. ಆ ಚಾಕುವಿಂದ ಮುಷಣ್ಣವರವ್ರಿಗೆ ಮಲ್ಟಿಪಲ್ ಸ್ಟ್ಯಾಬ್ ಇಂಜುರಿ ಮಾಡಿದ್ದಾರೆ. ಅದರಿಂದ ಆ ಸೀರಿಯಸ್ ಇಂಜುರಿನ ಅವ್ರದ್ದು ಡೆತ್ ಆಗಿದೆ. ಮತ್ತು ಅದರ ಜೊತೆಗೆ ಅವ್ರದ್ದು ಮುಷಣ್ಣವರವ್ರ ಮನೆಯವ್ರಿಗೆ ಸೀರಿಯಸ್ ಇಂಜುರಿ ಇದಾಗಿದ್ದಾರೆ. ಅವರು ಹಾಸ್ಪಿಟಲ್ ಈಗ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಈಗ ಆರೋಪಿಯಲ್ಲಿ ನಮ್ಮ ಪೊಲೀಸ್ಗೆ ಇನ್ಫಾರ್ಮ್ ಮಾಡುವಾಗ ಮುಂಚೆ ಲೋಕಲ್ ಪಬ್ಲಿಕ್ ಮತ್ತು ಮನೆಯಲ್ಲಿ ಮುಷಣ್ಣವರವರು ಇಬ್ಬರು ಮಗಳು ಕೂಡ ಇದ್ದರು, ಅವರು ಸಿಕ್ಯೂರ್ ಮಾಡಿದ್ರು ಅಲ್ಲಿ. ಆಮೇಲೆ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರು. ಈಗ ಅವ್ರಿಗೆ ನಮ್ಮ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬಂದಿದ್ದೀವಿ, ಇನ್ಕ್ವೈರಿ ಮಾಡ್ತಾ ಇದ್ದೀವಿ. ಇದರ ಸಂಬಂಧಪಟ್ಟಾಗಿ ಈಗ ಕೇಸ್ ರಿಜಿಸ್ಟರ್ ಮಾಡಲಾಗಿದೆ ಮತ್ತು ತನಿಖೆ ಮುಂದುವರಿದಿದೆ. ಅವ್ರದ್ದು ಈಗ ಪ್ರೇಮಫೇಸಿ ನಮಗೆ ಗೊತ್ತಾಗಿದ್ದು ಫ್ಯಾಮಿಲಿ ಡಿಸ್ಪ್ಯೂಟ್ ಇತ್ತು, ಕಂಡ ಹೆಂಡತಿದ್ದು ಫ್ಯಾಮಿಲಿ ಡಿಸ್ಪ್ಯೂಟ್ ಇತ್ತು. ಅದರ ಸಂಬಂಧಪಟ್ಟಾಗಿ ಫ್ಯಾಮಿಲಿ ಕೋರ್ಟಲ್ಲಿ ಕೇಸ್ ಕೂಡ ನಡೀತಾ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದು ಸಬ್ಜೆಕ್ಟ್ ಟು ವೆರಿಫಿಕೇಶನ್, ನಾವು ವೆರಿಫೈ ಮಾಡಬೇಕಾಗಿ ಏನು ಕೇಸ್ ನಡೀತಾ ಇದ್ದು ಅದು ಅಷ್ಟು ಗೊತ್ತಾಯಿತು. ಮುಂದಿನ ಬಾಕಿ ವಿಷಯ ಅದರ ಬಗ್ಗೆ ನಾವು ತನಿಖೆಯಲ್ಲಿ ಪತ್ತೆ ಆಗ್ಬೋದು ಅಷ್ಟೆ. ಸಾರಿ, ನೈಫ್ ಅದೇ ಫ್ಯಾಮಿಲಿ ಡಿಸ್ಪ್ಯೂಟ್ ಅಂತ ಈಗ ಫಸ್ಟ್ ಪ್ರೇಮಫೇಸಿ ನಮ್ಗೆ ಹೇಳ್ತಾ ಇದ್ದಾರೆ. ಓಕೆ, ಇನ್ಕ್ವೈರಿ ಮಾಡುವಾಗ ಈ ಥರ ಹೇಳಿದ್ದಾರೆ, ಬಟ್ ಫರ್ದರ್ ನಾವು ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡಬೇಕಾಗ್ತದೆ. ಈಗ ಈಗ ಜಸ್ಟ್ FIR ಆಗಿದ್ದು, ಒಂದು ಅಫೆನ್ಸ್ ಆಗಿದ್ದು, ಒಂದು ಕೆಲವು ತಾಸು ಆಗಿದೆ, FIR ಆಗಿದೆ. ಫರ್ದರ್ ನಾವು ತನಿಖೆಯಲ್ಲಿ ಎಲ್ಲ ಡೀಟೇಲ್ ಯಾವ್ದಾದ್ರು ಆ್ಯಂಗಲ್ ಅದ ಎಲ್ಲ ವೆರಿಫೈ ಮಾಡ್ತೀವಿ. ಓಕೆ, ಅಳಿಯ ಸನ್ನಿಂದ ಅವ್ರ ಹೆಸರು ಸಂತೋಷ್ ಅಂತ, GS. ಫೈನಲಿ ಸಿಕ್ತು ನೋಡಿ, ಇದು ಅದೇ ನೆಕ್ಲೆಸ್ ಅಲ್ವಾ? ಎಕ್ಸ್ಕ್ಯೂಸ್ ಮೀ, ಇದು ಸೇಮ್ ಪೀಸ್ ಅಲ್ವಾ? ಯೆಸ್ ಮ್ಯಾಮ್. ನಾವು ಇದನ್ನ ಬೆಂಗಳೂರಲ್ಲಿ ತಗೊಂಡಿದ್ದು, ಆದ್ರೆ ಮುಂಬೈಯಲ್ಲಿ ಗೋಲ್ಡ್ ರೇಟ್ ಬೇರೆ ಇರುತ್ತಲ್ಲ? ಇರುತ್ತೆ, ಆದ್ರೆ ಮಲ್ಬಾರ್ ನಲ್ಲಿ ಹಾಗಿರಲ್ಲ. ಯಾಕಂದ್ರೆ ಮಲ್ಬಾರ್ ನೀಡ್ತಾ ಇದೆ ಒನ್ ಬೆಸ್ಟ್ ರೇಟ್ ಫಾರ್ ಗೋಲ್ಡ್ ಇಂಡಿಯಾದೆಲ್ಲೆಡೆ, ಬೆಂಗಳೂರಲ್ಲಿ ಅಥವಾ ಮುಂಬೈ. ಒನ್ ಇಂಡಿಯಾ ಒನ್ ಗೋಲ್ಡ್ ರೇಟ್. ಇನ್ನೊಂದು ವಿಷಯ, ಕ್ವಾಲಿಟಿಯಲ್ಲಿ ನೋ ಕಾಂಪ್ರಮೈಸ್. 100% BIS ಹಾಲ್ ಮಾರ್ಕ್ ಇರೋ ಗೋಲ್ಡ್ ಮತ್ತು ರೆಸ್ಪಾನ್ಸಿಬಿಲಿ ಸೋರ್ಸ್ಡ್. ಇದು ಮಲ್ಬಾರ್ ಪ್ರಾಮಿಸ್. ಹಾಗೆ ಈ ಹಾರ ನಿಮ್ಗೆ ಸೂಪರ್ ಕಾಣುತ್ತೆ. ಆಕ್ಚುಲಿ ನನ್ನ ಸೊಸೆಗೋಸ್ಕರ ಇದು ಸೇಮ್ ಪೀಸ್ ಬೇಕಿತ್ತು. ಐ ಲೈಕ್ ಇಟ್. ಒನ್ ಇಂಡಿಯಾ ಒನ್ ಗೋಲ್ಡ್ ರೇ, ಇದು ಮಲ್ಬಾರ್ ಪ್ರಾಮಿಸ್. ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News Kannada ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.